ಸಂಜೀವಿನಿ ಅಕ್ಕ ಎಲ್ಲಿದ್ದಾರೆ ಯಾಕಮ್ಮ ಏನಾಯ್ತು ಅದು 23ನೇ ನಂಬರ್ ರೋಗಿಗೆ ಔಷಧಿ ಕೊಡಬೇಕಾಗಿತ್ತು ಅವರು ಮರ್ತ ಹೋಗ್ಬಿಡಿದ್ದಾರೆ ಇದನ್ನ ಅವರು ತಲುಪಿಸಬೇಕು ವಾರ್ಡ್ ನಂಬರ್ 23 ಅಲ್ಲಿ ಹೋಗಿ ವಿಚಾರಿಸಿ ಹಾ ಸರಿ संजीवनी अक्कंगे सहाय माडो औषधि तयार माडो नाने तयार माडिद्दु नानु हेळ्ता इरोदे निंगे अर्थ आगतिल्ल इदु पुरुषर वार्ड इल्लिगे हेण्णुमक्कळु होगुवागिल्ल ಹೆಣ್ಣುಮಕ್ಕಳು ವಾರ್ಡಿಗೆ ಗಂಡಸರು ಹೋಗುವಾಗಿಲ್ಲ ಇದು ಆಶ್ರಮ ರೂಲ್ಸ್ ಅರ್ಥ ಆಯ್ತಾ ಆದ್ರೆ ಸಂಜೀವಿನಿ ಅಕ್ಕ ಹೋಗ್ತಾರಲ್ಲ ಅವರು ಡಾಕ್ಟರ್ ಡಾಕ್ಟರ್ಗಳು ಯಾವ ವಾರ್ಡ್ ಬೇಕಾದರೂ ಹೋಗಬಹುದು ಆದ್ರೆ ಬೇರೆ ಯಾರು ಹೋಗುವಾಗಿಲ್ಲ ಓ ಹೌದಾ ನನಗೆ ಇದು ಗೊತ್ತೇ ಇರಲಿಲ್ಲ ಈಗ ಏನು ಮಾಡೋದು ಈ ಔಷಧಿನ ಅವರಿಗೆ ತಲುಪಿಸಬೇಕು ಕೊಡಕ ನಾನು ತಲುಪಿಸ್ತೀನಿ ಜೋಪಾನ ಯಾರಿಗೆ ಹೇಳಿ 23ನೇ ನಂಬರಿನ ರೋಗಿಗೆನೆ ಸಂಜೀವಿನಿ ಅಕ್ಕಂಗೆ ಹೇಳಿ ಅವರಿಗೆಲ್ಲ ಗೊತ್ತಾಗುತ್ತೆ ಸರಿ ಅಕ್ಕ ಅಕ್ಕ ರಾಜಿಕಕ್ಕ ಪೇಷಂಟ್ ಗೆ ಕೊಡಕ್ಕೆ ಹೇಳಿದ್ರು ಓಹೋ ಅಲ್ಲೇ ಮರ್ತ ಬಂದ್ಬಿಡಿದ್ದೆ ತುಂಬಾ ಒಳ್ಳೆದಾಯ್ತುಪ್ಪ ಸರಿ ನೀ ಹೋಗು ಇದನ್ನ 3 ಗಂಟೆಗೆ ಒಂದಸಲ ಕುಡಿಸಬೇಕು ಇವನಿಗೆ ಅಂದ್ಬಿಟ್ಟು ನಾನೇ ಅವಳಿಗೆ ಹೇಳಿದ್ದೆ ಪಾಪ ನೆನಪಿಸ್ಕೊಂಡು ಕಳಿಸ್ಕೊಟ್ಟಿಯಾಳೆ कड़े पक्ष हुड़गी मुख कूड़ा नोड़ आदू बे इष्टोंद काळजी इट्कोंडु निन्न सेवे माड्तिद्दाळे अदक्कादरू ओंचूर बेले कोडय्य ओंदे ओंदसरी नार्मल बारय्य एद्दु निंतकोंडु ओडाडय्य कण्बिट्टु नम्मनेल्ल सरियागि नोडय्य बायिबिट्टु माताडु ಇಲ್ಲ ನಮಗೆ ಬುದ್ಧಿ ಇಲ್ಲ ನಿನಗೆ ಚಿಕಿತ್ಸೆ ಮಾಡ್ತಾ ಇದೆ ಪ್ರಯತ್ನ ಪಡ್ತಾನೆ ಇದೆ ಹುಷಾರಾಗಬೇಕು ಅನ್ನೋ ಆಸೆ ನಿನಗೆ ಇಲ್ಲವಲ್ಲ ಇವನ ಕಣ್ಣು ನೋಡ್ತಿದ್ರೆ ಅದರಲ್ಲೊಂದು ಪ್ರೀತಿ ಕಾಣಿಸ್ತಿದೆ ನನಗೆ ಭಾವನೆಗಳು ನಿಂತು ಹೋಗಿರೋ ಈ ಮುಖದಲ್ಲೂ ಕಳ್ಕೊಂಡಿರೋ ಪ್ರೀತಿ ನೋವಿದೆ ನಾನು ಅನ್ಕೊಂಡಿರೋದು ನಿಜನೇ ಆಗಿದ್ರೆ ಇವನ ಪ್ರೀತಿನೇ ನಂಬಿಕೊಂಡಿರೋ ಒಂದು ಜೀವ ಎಲ್ಲೋ ಇದೆ इवने कायता सोरुक्ता इदे इवनिगे प्रज्ञे बंदु मामूलिनंतागि हळेदेल्ल नेनपु बंद्रे मत्ते अवळन्न सेरबहुदु इल्लदिद्रे इवनिल्ले अवळल्ले एरडेरडु कडे प्रीति समाधि आगुत्ते समाधि मेलू ससि हुट्टुत्ते हस्रागिरुत्ते अंद्रे ओळगिरो प्रीति सत्तोगुत्ते अंतन ओंदु सावु ಇನ್ನೊಂದು ಹುಟ್ಟಕ್ಕೆ ಕಾರಣ ಆಗಬಹುದು ಆದರೆ ಸತ್ತ ಜೀವಕ್ಕೆ ಮತ್ತೆ ಹುಟ್ಟು ಸಿಗೋಲ್ಲ ಆದರೆ ನನ್ನ ಪ್ರೀತಿನ ನಾನು ಸಾಯೋದಕ್ಕೆ ಬಿಡೋದಿಲ್ಲ ಸಂಜೀವಿನಿ ಪ್ರೀತಿ ಅನ್ನೋ ಜೀವಕ್ಕೆ ಮದುವೆ ಅನ್ನೋದೊಂದು ದೇಹ ಮದುವೆನೇ ಆಗದಿರೋ ಪ್ರೀತಿ ದೇಹ ಕಳ್ಕೊಂಡಿರೋ ಪ್ರೇತಾತ್ಮ ಇದ್ದ ಹಾಗೆ ಈ ಯೋನನೇ ನೋಡಿ ಪ್ರತಿಕ್ರಿಯೆ ಇಲ್ಲ ಸ್ಪಂದನ ಇಲ್ಲ ನೀವ್ ಕೇಳಕ್ಕೆ ಕಳ್ಸೋ ಪ್ಲಾನ್ ಮಾಡ್ಕೊಂಡಿದ್ದೀರಾ ಪಾಪ ಯಾವತ್ತು ಹೋಗ್ತಿದಾನೆ ಗೊತ್ತಿಲ್ಲ ಗುರುಜಿ ಹತ್ರ ಮಾತಾಡಿದಿನಿ ಅವರು ಕೇರಳ ಶಾಖೆ ಅವರತ್ರ ಮಾತಾಡ್ತಿದಾರೆ ಅವರು ಹೋ ಅಂದ್ರೆ ಇನ್ನೊಂದು 2 3 ದಿವಸ ಅಥವಾ ಇವತ್ತು ಅಂದ್ರೆ ಇವತ್ತೇ ಎಲ್ಲಾದರೂ ಹೋಗಲಿ ಹುಷಾರಾಗಲಿ ಇವನ ನೆನಪು ಮತ್ತೆ ವಾಪಸ್ ಬರಲಿ ಇವನ ಪ್ರೀತಿ ಸಾಯೋಕಿನ ಮುಂಚೆ ಮತ್ತೆ ಉಸಿರಾಡಲಿ ತುಂಬಾ ಕಾದ್ಬಿಟ್ಟಿದ್ದೀನಿ ವೈದ್ಯ ಮದುವೆ ವಯಸ್ಸು ಮೀರ್ ಹೋಗ್ತಿದೆ ನನಗೆ
ಇದೆಲ್ಲ ಗಂಡಸರಿಗೆ ಅರ್ಥ ಆಗಲ್ಲ. ಆದ್ರೆ ಗುರುಜಿ ರೂಲ್ಸು, ಗುರುಜಿ ರೂಲ್ಸು, ಆಶ್ರಮದ ರೂಲ್ಸು, ಮನೆ, ತಾಯಿ ಅನಾರೋಗ್ಯ, ತಂಗಿ ವಿದ್ಯಾಭ್ಯಾಸ, ಇಷ್ಟ್ರ ಜೊತೆಗೆ ಸಂಜೀವಿನಿ ಬಾಳು ಅನ್ನೋ ಒಂದು ಪದ ಮಾತ್ರ ಯಾವತ್ತೂ ಬರಲ್ಲ ಅಲ್ವಾ? ಐ ಆಮ್ ಸಾರಿ. ನಮಸ್ಕಾರ ಗುರುಗಳೇ. ಓಹೋ, ಸೌಪರ್ಣಿಕಾ ದೇವಿಯವರು, ಬನ್ನಿ. ಕೃಷ್ಣಾರ್ಪಣಮಸ್ತು. ಗುರುಗಳೇ, ಯಾವುದೇ ಒಳ್ಳೆ ಕೆಲಸ ಶುರು ಮಾಡೋದಕ್ಕೆ ಮುಂಚೆ ನಿಮ್ಮ ಕಿವಿ ಮೇಲೆ ಒಂದ್ಸಲ ಹಾಕ್ಬಿಟ್ಟೆ ನೆಮ್ಮದಿ. ಖಂಡಿತವಾಗಿ ಹೇಳಿ, ನೀವು ಮಾಡೋ ಯಾವುದೇ ಕೆಲಸ ಇದ್ರೂ ಅದು ಒಳ್ಳೆಯದೇ ಆಗಿರುತ್ತೆ. ಸೂರ್ಯಕಾಂತ ದೇಸಾಯಿಯವರಿಗೆ ಇನ್ನಷ್ಟು ಶಕ್ತಿ ಕೊಡ್ಲಿಂತ ಆ ಭಗವಂತನಲ್ಲಿ ನಾನೂ ಪ್ರಾರ್ಥಿಸ್ತೀನಿ. ಗುರುಗಳೇ, ಬರೋ ಬುಧವಾರ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇದೆ ಅಂತ ಹೇಳಿದ್ದೆ, ನೀವು ಅಸ್ತು ಅಂತ ಹೇಳಿದ್ರಿ, ಅದಕ್ಕೆ ಆಹ್ವಾನ ಕೊಟ್ಟು ಹೋಗೋಣ ಅಂತ ಬಂದೆ. ಮಾಡಿ, ಒಳ್ಳೇದಾಗಲಿ. ಒಳ್ಳೇದಾಗ್ಲಿ ಸರಿ, ನೀವು ಬರಬೇಕು. ಕೆಲಸಗಳು ತುಂಬ ಇರುತ್ತೆ, ಪ್ರಯತ್ನ ಮಾಡ್ತೀನಿ. ನಾನು ಬರದೇ ಇದ್ರೂ ಆಶ್ರಮದ ಮಿಕ್ಕವ್ರನ್ನೆಲ್ಲ ಕಳಿಸ್ಕೊಡ್ತೀನಿ, ಕ್ಷಮೆ ಇರಲಿ. ನಿಮ್ಮನ್ನಂತೂ ಒಪ್ಸೋ ಶಕ್ತಿ ನನಗಿಲ್ಲ. ನಿಮ್ಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡಿ ಗುರುಗಳೇ. ರಾಧಿಕಾ. ಗುರುಜಿ. ಇಲ್ಲಿ ಬಾಮ್ಮ. ಈಕೆ ರಾಧಿಕಾ ಅಂತ, ತುಂಬ ಒಳ್ಳೆ ಹುಡುಗಿ. ನಾನವತ್ತು ಇದೇ ಹುಡುಗಿ ಬಗ್ಗೆ ಕೇಳಿದ್ದು. ನೀವ್ ಹೇಳಿದ್ರಿ ಅವಳು ಹೊಟ್ಟೋದ್ಲು ಅಂತ. ಹೋಗಿದ್ಲು, ಕೃಷ್ಣ ಸಂಕಲ್ಪ ವಾಪಸ್ ಬರಬೇಕು ಅಂತಿತ್ತು, ಅದಕ್ಕೆ ಬಂದ್ಲು. ರಾಧಿಕಾ, ಇವರು ಸೌಪರ್ಣಿಕಾ ದೇವಿಯವರು ಅಂತ, ಇಡೀ ಊರಿಗೆ ಬೇಕಾದವರು. ನಮಸ್ತೆ. ನಿಮ್ ಬಗ್ಗೆ ಇಲ್ಲಿ ತುಂಬಾ ಮಾತಾಡ್ಕೊಳ್ತಾ ಇರ್ತಾರೆ ಕೇಳಿದ್ದೆ. ಎಷ್ಟು ತಿಂಗಳು? 8.5. ನೋಡಮ್ಮ, ಬುಧವಾರ ನಮ್ಮ ಮನೆ ಕಾರ್ಯಕ್ರಮಕ್ಕೆ ನೀನು ಬರಬೇಕು, ಮರಿಬಾರ್ದು. ತಪ್ಪು ತಿಳ್ಕೋಬೇಡಮ್ಮ, ನೀನು ನೋಡ್ದಾಗೆಲ್ಲ ಎಲ್ಲೋ ನೋಡಿದ ನೆನಪು. ಯಾರು ನೀನು? ನನ್ನ ಹೆಸರು ರಾಧಿಕಾ ಅಂತ. ಹೊಟ್ಟೆಲಿರೋ ಮಗುಗೋಸ್ಕರ ಈ ಆಶ್ರಮದಲ್ಲಿ ಉಳ್ಕೊಂಡಿದ್ದೀನಿ. ಯಾರನ್ನೋ ಹುಡುಕ್ತಾ ಬಂದೆ. ಅವ್ರನ್ನೊಬ್ರನ್ನ ಬಿಟ್ಟು ಪರಿಚಯ ಇಲ್ಲದೆ ಇರೋರು ಎಲ್ಲರೂ ಸಿಕ್ತಿದ್ದಾರೆ. ಗಂಡನ್ನ? ತುಂಬು ಗರ್ಭಿಣಿ, ಈ ಸ್ಥಿತಿಲಿ ಗಂಡನ ಬಿಟ್ಟು ಇನ್ ಯಾರನ್ನ ಹುಡ್ಕೊಂಡು ಬರೋದಕ್ಕೆ ಸಾಧ್ಯ?
ಭಾಗ್ಯ. ಸೌಪರ್ಣಿಕ ಅಂತ ಆಶ್ರಮಕ್ಕೆ ಬರ್ತಾನೆ ಇರ್ತಾರಲ್ಲ ಅವ್ರು ಯಾರು? ರಾಧಿಕಾ ಅವರು ಸೌಪರ್ಣಿಕ ಅಲ್ಲ, ಸೌಪರ್ಣಿಕ ದೇವಿ. ನಿನಗೆ ಗೊತ್ತಿಲ್ವಾ ಅವ್ರು ಯಾರು ಅಂತ? ಇಲ್ಲ, ಯಾವಾಗ ಸಿಕ್ಕರು ಮುಖ ಮುಖ ನೋಡ್ತಾರೆ. ಇವತ್ತು ಸಿಕ್ಕಿದ್ರು, ನಿನ್ನನ್ನ ಎಲ್ಲೋ ನೋಡ್ದಾಗಿದೆ ಅಂತ ಬೇರೆ ಹೇಳಿದ್ರು. ನಾನು ಅವ್ರನ್ನ ನೋಡ್ತಿರೋದೇ ಈ ಆಶ್ರಮದಲ್ಲಿ. ನನಗನ್ಸುತ್ತೆ ಅವ್ರು ಸುಳ್ಳು ಹೇಳ್ತಾರೇನೋ ಅಂತ. ಆದ್ರೆ ಅವ್ರ್ಯಾಕೆ ನಿನಗೆ ಸುಳ್ಳು ಹೇಳ್ತಾರೆ? ಕೆಲವರು ಬೇರೆಯವ್ರನ್ನ ಮೆಚ್ಚಿಸೋದಕ್ಕೆ ಅಂತಾನೆ ಸುಳ್ಳು ಹೇಳ್ತಿರ್ತಾರೆ. ಯಾಕೆ ನಗ್ತಾ ಇದ್ರ? ರಾಧಿಕಾ, ಸೌಪರ್ಣಿಕಾ ದೇವಿಯವರು ನಿನ್ನನ್ನು ಮೆಚ್ಚಿಸ್ಬೇಕಾ? ಅವ್ರು ಯಾರು ಅನ್ಕೊಂಡಿದ್ಯಾ ನೀನು? ಇಡೀ ಸುತ್ತಮುತ್ತ 10 ಊರಿಗೆ ದೊಡ್ಡ ಶ್ರೀಮಂತರು ಅವರು. ಅವ್ರ ಮನೆಯಲ್ಲಿ ಅದೆಷ್ಟು ಆಳು ಕಾಳುಗಳಿದಾರೋ ಲೆಕ್ಕನೇ ಸಿಗಲ್ಲ ರಾಧಿಕಾ. ಅವ್ರು ಮಾಡೋ ದಾನ ಧರ್ಮಗಳಿಗೆ ಮಿತಿನೇ ಇಲ್ಲ. ಅವ್ರನ್ನ ಮೆಚ್ಚೋಕೆ ಅಂತ ಊರೂರೇ ಅವ್ರ ಹಿಂದೆ ಬಿದ್ದಿರುತ್ತೆ. ಅಂಥದ್ರಲ್ಲಿ ಅವರು ನನ್ನನ್ನು ನಿನ್ನನ್ನು ಮೆಚ್ಚಿಸ್ಬೇಕಾ? ರಾಧಿಕಾ, ಊರೊಳಗಡೆ ಹೋಗ್ತಿದ್ದ ಹಾಗೆ ಒಂದು ದೊಡ್ಡ ಮನೆ ಇದೆ, ಅದೇ ಸೂರ್ಯಕಾಂತ್ ದೇಸಾಯಿ ಅವ್ರ ಮನೆ. ಸೂರ್ಯಕಾಂತ್ ದೇಸಾಯಿ ಯಾರು ಅಂತ ಒಂದು ಸಣ್ಣ ಮಗು ಕೇಳಿದ್ರು ಹೇಳುತ್ತೆ. ಅವ್ರ ಮನೆತನ ತುಂಬ ದೊಡ್ಡ ಮನೆತನ. ದೇವರಂತ ಮನುಷ್ಯರು ಎಲ್ಲರೂ ನಂಬಿರೋದು ಏನಂತ ಗೊತ್ತಾ? ದೇವರು ಬೇರೆ ಅಲ್ಲ, ದೇಸಾಯಿಯವರು ಬೇರೆ ಅಲ್ಲ ಅಂತ. ಅಂಥವ್ರ ಬಗ್ಗೆ ಅಪ್ಪಿ ತಪ್ಪಿ ಕೂಡ ಹಾಗೆಲ್ಲ ಯೋಚಿಸ್ಬೇಡ. ಅಯ್ಯಯ್ಯೋ, ತಪ್ಪು ತಪ್ಪು, ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ನಿಜವಾಗ್ಲೂ ಅವರು ಅಷ್ಟೊಂದು ದೊಡ್ಡ ಜನನ? ಹಾಗಾದ್ರೆ ನನ್ನ ನೋಡಿ ಯಾಕೆ ಹಾಗಂದ್ರು ಅವರು? ನನ್ನನ್ನು ಎಲ್ಲೋ ನೋಡ್ದಾಗಿದೆ ಅಂತ ಹೇಳಿದ್ರಲ್ಲ, ಎಲ್ಲಿ ನೋಡಿರೋದಕ್ಕೆ ಸಾಧ್ಯ? ಅವರೆಲ್ಲೋ ಬೇರೆಯವ್ರನ್ನ ನೋಡಿ ನೀನೇ ಅಂತ ಅನ್ಕೊಂಡಿರ್ಬೇಕು. ಇರಬೇಕು ಇರಬೇಕು. ಹೌದೌದು, ಹಾಗೆ ಆಗಿರಬೇಕು. ಯಾರನ್ನೋ ನೋಡಿ ನಾನು ಅಂತ ಅನ್ಕೊಂಡಿರೋದಲ್ಲ ಇದು. ಅವ್ರು ಹೇಳಿದ್ದು ಆ ಥರ ಅಲ್ಲ. ಚಂದ್ರಚೂಡ್ ದೇಸಾಯಿ ಅವ್ರ ಮನೆ? ಅದು ಸೂರ್ಯಕಾಂತ್ ದೇಸಾಯಿ ಅವ್ರ ಮನೆ ಗೊತ್ತಿಲ್ವಾ? ಅದೇ ಚಂದ್ರಚೂಡ ಅವ್ರ ಮನೆ. ನೀವು ಹೇಳ್ತಾ ಇರೋದು ಚಂದ್ರಚೂಡ್ ದೇಸಾಯಿ ಅವರ ಅಣ್ಣನ ಮನೆ? ಹೌದು. ನಾನ್ ಕೇಳ್ತಾ ಇರೋದು ಚಂದ್ರಚೂಡ್ ದೇಸಾಯಿ ಅವ್ರ ಮನೆ. ರೀ ಸ್ವಾಮಿ, ಈ ಊರಿಗೆ ಹೊಸಬ್ರಾ? ಚಂದ್ರಚೂಡ ಅವ್ರ ಮನೆ ಇಲ್ಲಿ ಯಾವ್ದು ಇಲ್ಲ, ಇಲ್ಲಿರೋದು ಸೂರ್ಯಕಾಂತ್ ದೇಸಾಯಿ ಅವ್ರ ಮನೆ ಮಾತ್ರ. ಚಂದ್ರಚೂಡನು ಅವ್ನ ಸಂಸಾರ ಅವ್ರ ಮನೇಲೇ ಇರ್ತಾರೆ. ಅರ್ಥ ಆಯ್ತಾ? ಆಯ್ತು, ಹಿಂಗೋಗಿ ಅವ್ರ ಮನೆ ಸಿಗುತ್ತೆ. ಚಂದ್ರಚೂಡ್ ದೇಸಾಯಿ, ನನಗೆ ಈ ಊರಲ್ಲಿ ಒಂದು ಐಡೆಂಟಿಟಿ ಇಲ್ಲ. ಹಾಗಾದ್ರೆ ಸೂರ್ಯಕಾಂತ್ ದೇಸಾಯಿಗಳ ಮನೆಯಲ್ಲಿ ಓಸಿ ಬದುಕ್ತಾ ಇರೋ ಪುಟ್ಕೋಸಿ ಬಾಡಿ ನಾನು. ಅದಕ್ಕೆ ನನ್ನ ನೆಟ್ಟಿ ಹಾಗೆ ಹೇಳ. ಬುದ್ಧಿ ಐತನ್ರಿ ನಿಮ್ಗ? ಹುಲಿ ಬೇಟೆ ಆಡುತ್ತ, ನಾಯಿ ನರಿ ಕಿತ್ಕೊಂಡು ತಿಂತವೆ. ನರಿ ಜಾತಿ ರೀ ನಿಮ್ದು, ಬರೀ ಹೊಟ್ಟೆ ಒರೆಯೋದೊಂದೇ ಮುಖ್ಯ ಅಲ್ಲ, ಬೇಟೆ ಆಡ್ಬೇಕು. ನೋಡ್ರಿ, ಊರಿನ ಜನ ಎಲ್ಲ ನಿಮ್ಮ ಅಣ್ಣನ್ನ ಸೂರ್ಯಕಾಂತ್ ದೇಸಾಯಿಗಳು ಅಂತಾರ, ಆದ್ರೆ ನಿಮಗ ಬರೀ ಚಂದ್ರಚೂಡ ಅಂತ ಏಕವಚನದಲ್ಲಿ ಮಾತಾಡಿಸ್ತಾರ. ರೀ, ಮನುಷ್ಯನಿಗೆ ಮರ್ಯಾದೆ ಮುಖ್ಯ. ಸತ್ತ ಮೇಲೂ ಸಮಾಧಿ ಮೇಲೆ ಅರಳಿಗಿಡ ಬೆಳಿಬೇಕೆ ಹೊರತು ಕಳ್ಳಿಗಿಡ ಅಲ್ಲ ರೀ. ಅಲ್ಲ ರೀ, ಊರಾಗ ಒಂದು ವ್ಯಕ್ತಿತ್ವ ಇಲ್ಲ ನಿಮಗ, ಬರೀ ಚಲ್ಲು ಚಲ್ಲು, ಗೊತ್ತಿಲ್ಲ ಗುರಿ ಇಲ್ಲ, ಬರೀ ಜಂಬ. ಕೈಯಲ್ಲೇನು ಕಿಸಿಲಿಲ್ಲ, ಹೆಂಡತಿ ಹತ್ರ ಮಾರಿ ತೀವಿಸ್ಕೊಂಡ್ರು ಇನ್ನ ಬುದ್ಧಿ ಬರ್ಲಿಲ್ಲಲ್ರಿ ನಿಮ್ಗ?
ನನಗೆ ಅಂತ ಒಂದು ಮನೆ ಇಲ್ಲ ನನಗೆ ಅಂತ ಒಂದು ಗುರುತಿಲ್ಲ ತೋರಿಸ್ತೀನಿ ತೋರಿಸ್ತೀನಿ ನನ್ನ ಮಕ್ಕಳ ತೋರಿಸ್ತೀರಿ ಲೇ ಗೋಕುಲಾಪುರದ ಗುಗ್ಗು ನನ್ನ ಮಕ್ಕಳ ನಾನು ಯಾರು ನನ್ನ ಬೆಲೆ ಏನು ಅಂತ ನಿಮಗೆಲ್ಲ ತೋರಿಸ್ತೀನಿ ಮನೆ ನಡೀತಾ ಇರೋದು ಮನೆ ನಿಂತಿರೋದು ನನ್ನಿಂದ ನಮ್ಮ ಅಣ್ಣನಿಂದ ಅಲ್ಲ ಚಂದ್ರು ಅದಕ್ಕೆ ಏನಪ್ಪ ಇದು ಮೂರ್ ಹೊತ್ತು ಬಿಸಿಲಲ್ಲಿ ಸುತ್ತಾಡ್ತೀಯ ನಿನ್ನ ಆರೋಗ್ಯ ಏನಾಗಬೇಡ ಹೋಗ್ಲಿ ಹೋಗೋದೇನೋ ಹೋಗ್ತೀಯ ತೋಟದ ಕಡೆನೋ ಫ್ಯಾಕ್ಟರಿ ಕಡೆನೋ ಹೋದ್ರೆ ಅವ್ರಿಗೂ ಸ್ವಲ್ಪ ಸಹಾಯ ಆಗ್ತಿತ್ತಲ್ವಾ ಅದಕ್ಕೆ ಅದಕ್ಕೆ ಏನು ಪ್ರೀತಿ ಏನು ವಿಶ್ವಾಸ ಈ ಬಡಪಾಯಿ ಮೇಲೆ ಮೈದನನ್ನ ಸ್ವಂತ ಹೊಟ್ಟೆನ ಹುಟ್ಟಿರೋ ಮಗು ತರ ನೋಡ್ಕೊತಾ ಇದ್ದೀರಾ ನನ್ನ ಜೀವನ ಇವತ್ತು ಸಾರ್ಥಕ ಆಗೋಯ್ತು ನನಗೆ ನೀವು ಬೇರೆ ಅಲ್ಲ ಆ ಲಕ್ಷ್ಮಣನಿಗೆ ಸೀತಾ ಮಾತೆ ಬೇರೆ ಅಲ್ಲ ನಾನೇ ಇವತ್ತು ಧನ್ಯ ನಾನಿವತ್ತು ಧನ್ಯ ಅಯ್ಯೋ ಚಂದ್ರು ಅಯ್ಯೋ ಚಂದ್ರು ಹೇಳಪ್ಪ ನೀನು ಹೋಗಿ ಕೈಕಾಲು ತೊಳ್ಕೊಂಡು ಬಾ ಊಟ ಹಾಕ್ತೀನಿ ನಿಮ್ಮ ಅಣ್ಣ ಬರೋದು ಇನ್ನೂ ಲೇಟ್ ಅಂತೆ ಪೇಷಂಟ್ ಹೆಸರೇನಂದ್ರಿ ಅವನ ಹೆಸರು ಏನು ಅಂತ ಗೊತ್ತಿಲ್ಲ ಗುರುಗಳೇ ಅವನ ಕಡೆಯವರು ಅಂತ ಹೇಳ್ಕೊಂಡು ಯಾರು ಇನ್ನೂ ಬಂದು ಇಲ್ಲ ಹಾಗಾದ್ರೆ ಕೇರಳಕ್ಕೆ ಕರ್ಕೊಂಡು ಹೋಗದೆ ಬೇರೆ ದಾರಿನೇ ಇಲ್ವಾ ಇಲ್ಲೇ ಇಟ್ಕೊಂಡು ವಾಸಿ ಮಾಡಕ್ಕೆ ಸಾಧ್ಯನೇ ಇಲ್ವಾ ಇಲ್ಲ ಗುರುಗಳೇ ನಾವು ಕೊಡ್ತಿರೋ ಯಾವ ಚಿಕಿತ್ಸೆನು ಅವನ ಮೇಲೆ ಪರಿಣಾಮನೇ ಬೀರ್ತಾ ಇಲ್ಲ ಅದಕ್ಕೆ ಕೇರಳ ಶಾಖೆಯಲ್ಲಿ ಕೊಡೋ ಚಿಕಿತ್ಸೆನಾದರೂ ಅವನ ಮೇಲೆ ಬೇಗ ಪರಿಣಾಮ ಬೀರುತ್ತೇನೋ ಅಂತ ನನಗನ್ನಿಸ್ತಾ ಇದೆ ಸರಿ ಹಾಗಾದ್ರೆ ಒಂದು ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಆ ರೋಗಿಯ ವಿವರಗಳನ್ನೆಲ್ಲ ಬರೀರಿ ಆಯ್ತು ಗುರುಗಳೇ ಸಂಜೀವಿನಿ ಅಕ್ಕ ಸಂಜೀವಿನಿ ಅಕ್ಕ ರಾಧಿಕಾ ಇವತ್ತು ನಿನ್ನ ಹತ್ರ ಮಾತಾಡದಿರೋದೇ ಒಳ್ಳೆಯದು ಯಾಕೆ ಏನಾಯ್ತು ಮಾತಾಡಿಸೋ ನಿನ್ನ ಮಾತು ಕೆಡಿಸೋ ನನ್ನ ತಾಳ್ಮೆ ಆಗಬಾರ್ದು ಇವತ್ತು ನಾನು ತುಂಬ ಬೇಜಾರಲ್ಲಿದ್ದೀನಿ ಹೋಗಲಿ ಕೆಲಸ ಏನಾದರೂ ಇದ್ರೆ ಹೇಳಿಬಿಡಿ ನಾನು ನಿಮ್ಮ ಹತ್ರ ಮಾತಾಡಲ್ಲ ನನ್ನ ಮನಸ್ಸಿಗೆ ಒಪ್ಪಿಗೆ ಇಲ್ಲದೆ ಇರೋ ಕೆಲಸ ನನ್ನ ಮುಂದೆ ಇದೆ ಸಾಧ್ಯ ಆದರೆ ಮಾಡು ಮನಸ್ಸಿಗೆ ಒಪ್ಪಿಗೆ ಆಗದೆ ಇರೋ ಕೆಲಸನ ಯಾವುದದು ಈ ಫಾರ್ಮ್ ಫಿಲ್ಅಪ್ ಮಾಡೋ ಕೆಲಸ ಪೇಷಂಟ್ ನಂಬರ್ 23 ಇದ್ದಾನಲ್ಲ ಅವನ ಫಾರ್ಮ್ ಇದು ಅವನನ್ನ ಕೊನೆಗೂ ಕೇರಳ ಕಳಿಸ್ತಿದ್ದಾರೆ ನಾನು ಎಷ್ಟು ಹೇಳಿದ್ರೂ ಕೇಳ್ತಿಲ್ಲ ನಾವೇ ನಮ್ಮ ಕೈಯಾರೆ ಈ ರೋಗನ ವಾಸಿ ಮಾಡಕ್ಕೆ ಆಗೋದಿಲ್ಲ ಅಂತ ಒಪ್ಕೊಳಗಾಗಲ್ವಾ ಅವನ್ನ ಕೇರಳ ಕಳಿಸಿದ್ರೆ ನನಗೆ ಸೋಲು ಒಪ್ಕೊಳ್ಳೋಕೆ ಇಷ್ಟ ಇಲ್ಲ ರಾಧಿಕಾ ಅದಕ್ಕೆ ಈ ಫಾರ್ಮ್ನ ಫಿಲ್ ಮಾಡೋಕ್ಕಾಗ್ದೇ ಸುಮ್ಮನೆ ಕೂತಿದ್ದೀನಿ ಸಾಧ್ಯ ಆದರೆ ನೀನೇ ಮಾಡಿಬಿಡು ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಸರಿ ಕೊಡಿ ನಾನೇ ಮಾಡಿಕೊಡ್ತೀನಿ ಆ ಟೇಬಲ್ ಮೇಲಿದೆ ಕದ್ದ ದೈಹಿಕದ ಎರಡು ಅಕ್ಕ ಹೆಸರೇನಂತ ಬರೀಲಿ 23 ಪಾಪ ಅಕ್ಕ ವಸ್ತುಗಳಿಗೆ ಹೇಳೋ ಹಾಗೆ ನಂಬರ್ ಇಡೋದಾ
ಇಷ್ಟು ದಿನ ನಾವೇನೋ 23 23 ಅಂತ ಕರೀತಾ ಇದ್ವಿ. ಕೇರಳಕ್ಕೆ ಹೋದ್ಮೇಲಾದರೂ ಅವ್ರನ್ನ ಒಂದು ಒಳ್ಳೆ ಹೆಸರಿಂದ ಕೂಗ್ಲಿ. ನಾನೇ ಒಂದು ಒಳ್ಳೆ ಹೆಸರು ಇಡ್ತೀನಿ. ಏನಂತ ಇಡ್ಲಿ? ಹಾಂ, ನನಗೆ ಇಷ್ಟವಾದ ಹೆಸರು ಕೃಷ್ಣ. ಕೃಷ್ಣ ಅಂತಾನೆ ಇಡ್ತೀನಿ. ತಂದೆ ಹೆಸರು ವಿಳಾಸ ಗೊತ್ತಿಲ್ಲ. ಎತ್ತರ ಎಷ್ಟು? 5.5 ಅಡಿ. ಮೈ ಬಣ್ಣ? ಬಿಳಿ. ದೇಹದ ಮೇಲೆ ಯಾವುದಾದ್ರೂ ಗಾಯದ ಗುರುತು ಅಥವಾ ಕಲೆ? ಅವನ ಬಲಗಡೆ ತೋಳಿನ ಮೇಲೆ ಒಂದು ಕಪ್ಪು ಕಲೆ ಇದೆ.